ಮಳೆನೀರು ಹರಿದು ನಂದಿನಿ ನದಿಯ ಒಡಲನ್ನ ಸೇರುವ ಸುರತ್ಕಲ್ನ ಸಮೀಪದ ಪಟ್ರೆ ಬಳಿಯ ಬೃಹತ್ ರಾಜಕಾಲುವೆಗೆ ಅಡ್ಡಲಾಗಿ ಹಾಕಲಾದ ಪೈಪ್ಲೈನ್ ಇದೀಗ ಮುಂಚೂರಿನ ಜನತೆಗೆ ಶಾಪವಾಗಿ ಪರಿಣಮಿಸಿದೆ। ಕಳೆದ ಹಲವಾರು ವರ್ಷಗಳಿಂದ ಪಡ್ರೆ ಮುಂಚೂರು ಪ್ರದೇಶದ ತಗ್ಗು ಪ್ರದೇಶ ಜಲಾವೃತವಾಗುತ್ತಿದ್ದು ಮಳೆಗಾಲದ ಸಂದರ್ಭ ಹಲವಾರು ಮನೆಗಳ ನಿವಾಸಿಗಳು ಕುಟುಂಬ ಸಮೇತ ಗುಳೆ ಹೋಗುವ ಅನಿವಾರ್ಯ ಸ್ಥಿತಿ ಎದುರಾಗಿದೆ। ಕಾಟಿಪಳ್ಳ ಕಟ್ಲ ಸುರತ್ಕಲ್ ಸಹಿತ ಮಳೆ ನೀರು ಹರಿಯುವ ರಾಜಕಾಲುವೆ ಪಡ್ರೆ ಭಾಗದಲ್ಲಿ ಹರಿದು ನಂದಿನಿ ನದಿ ಸೇರುತ್ತದೆ। ಕುತ್ತಿತ್ತೂರಿನಲ್ಲಿ ಬೃಹತ್ ಕಂಪನಿಯಾದ ಬಳಿಕ ಅಲ್ಲಿನ ಅನುಪಯುಕ್ತ ನೀರನ್ನು ಸಮುದ್ರಕ್ಕೆ ಬಿಡಲು ಹಾಕಿದ ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿತ್ತು। ಇದರಿಂದ ಮಳೆ ನೀರು ಹರಿಯುವ ರಾಜಕಾಲುವೆಗೆ ತಡೆಯಾಗಿ ಪರಿಣಮಿಸಿದೆ। ಮೂರು ಸಿಮೆಂಟ್ ಕೊಳವೆಗಳನ್ನು ಹಾಕಿ ಅದರ ಮೇಲ್ಭಾಗದಲ್ಲಿ ಪೈಪ್ಲೈನ್ ಹಾಕಲಾಗಿದೆ। ಟಿಎಂಸಿ ಗಟ್ಟಲೆ ನೀರು ಹರಿಯುವ ರಾಜಕಾಲುವೆಗೆ ಚಿಕ್ಕದಾದ ಕೊಳವೆ ಅಳವಡಿಸಿದ ಕಾರಣ ಪ್ರಕೃತಿ ಸಹಜ ಮಳೆ ನೀರಿನ ಹರಿವಿಗೆ ತಡೆಯಾಗಿದೆ। ಮಳೆಗೆ ಸುರತ್ಕಲ್ ಕಟ್ಟ ಪ್ರದೇಶದಿಂದ ಮುಂಚೂರುವರೆಗೆ ಕೃತಕ ನೆರೆಗೆ ಹಲವಾರು ಕುಟುಂಬಗಳ ಮನೆಗಳು ಶಿಥಿಲವಾಗಿವೆ। ಮಳೆ ವಸ್ತುಗಳು ಮಳೆ ನೀರು ಪಾಲಾಗಿದ್ದು ಕಾರಣ ಇಲ್ಲಿನ ರಾಜಕಾಲುವೆಯಲ್ಲಿ ನೀರು ಹರಿಯಲು ತಡೆಯಾಗಿದೆ। ಇದೀಗ ಅಲ್ಪ ಸ್ವಲ್ಪ ನೀರು ರಾಜಕಾಲುವೆಯಲ್ಲಿ ಉಳಿದಿದ್ದು ನೀರು ನಿಂತು ದುರ್ವಾಸನೆ ಹರಡುತ್ತಿದ್ದು ಮಾತ್ರವಲ್ಲ ಗಿಡಗಂಟಿಗಳು ಬೆಳೆದು ಮಳೆಗಾಲಕ್ಕೆ ಮತ್ತೆ ಕೃತಕ ನೆರೆ ಉದ್ಭವಿಸುವ ಮುನ್ಸೂಚನೆಯನ್ನ ನೀಡಿದೆ। ಈ ಸಮಸ್ಯೆಯನ್ನ ಇನ್ನಾದರೂ ಪರಿಹರಿಸದಿದ್ದಲ್ಲಿ ಬದುಕಲು ಕಷ್ಟ ಎಂದು ಹೇಳುತ್ತಾರೆ ಸ್ಥಳೀಯರಾದ ಭುಜಂಗ ಶೆಟ್ಟಿಯವರು। ಇಲ್ಲಿ ನಮಗೆ ಕೂತ್ಕೊಳ್ಳಲಿಕ್ಕೆ ಇಲ್ಲ, ನೆರೆಯಿಂದಾಗಿ ಮನೆಯಲ್ಲಿ ನಮಗೆ ಇರಲಿಕ್ಕೆ ಸಾಧ್ಯ ಇಲ್ಲ। ನಾವು ಒಂದು 10-50 ವರ್ಷದಿಂದ ಇಲ್ಲಿ ಇದ್ದವರು, ಇಲ್ಲಿ ನೀರು ಹರಿದಿದ್ದಲ್ಲಿ ಹೋಗುವುದೇ ಇಲ್ಲ। ಇದಕ್ಕೆ ಎರಡು ರಾಜಕಾಲುವೆಗೆ ಎರಡು ಮೋರಿಯನ್ನು ಕೊಟ್ಟು ಹಾಕಿ ನಮಗೆ ತುಂಬ ತೊಂದರೆಯನ್ನು ಮಾಡಿ ಉಂಟು ಮಾಡಿದ್ದಾರೆ ಸರ್। ಇದನ್ನು ಹೇಗೆ ಏನಾದರೂ ಮಾಡಿ ಇದಕ್ಕೆ ಸಂಬಂಧಪಟ್ಟವರು ಇದನ್ನೊಂದು ತೆಗೆದು ನಮಗೆ ಒಂದು 10-50 ಮನೆಗಳು ಬದುಕುವಾಗೆ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಆಶೆ। ಯಾಕೆಂದರೆ ಅಲ್ಲ, ನಾವು ನೋಡ್ತಾ ಇದ್ದೇವೆ ಸರ್, ನಾವು ಪ್ರತಿ ವರ್ಷ ಇದರ ಬಗ್ಗೆ ನಾವು ಇದು ಕಾರ್ಪೊರೇಷನ್ಗೆ DCಗೆ ನಾವು ಅರ್ಜಿಯನ್ನು ಕೊಡ್ತಾ ಇದ್ದೇವೆ। ನಮಗೆ ಅರ್ಜಿಯ ಕಾಪಿ ಉಂಟು, ನಾವು 26 ಜನ ಸೈನ್ ಹಾಕಿ ಕೊಟ್ಟಂಥ ಒಂದು ಇದುಂಟು। ನಮಗೆ ಮುಂಚೂರಿನಿಂದ ಇಲ್ಲಿಯವರೆಗೆ ನೀರು ಹರಿದು ಹೋಗುವುದೇ ಇಲ್ಲ। ಇದು ಪಡ್ರೆ, ನಮ್ಮಿಂದ ಒಂದು 1 ಕಿಲೋಮೀಟರ್ ಕೆಳಗೆ ಉಂಟು ಗ್ರಾಮದಿಂದ। ಇದಕ್ಕೆ ಒಂದು 10 ಗ್ರಾಮಗಳಿಂದ ನೀರು ಬರ್ತದೆ, 10-12 ಗ್ರಾಮಗಳಿಂದ ಇಲ್ಲಿ ಕಾಟಿಪಳ್ಳ, BSF, ಸುರತ್ಕಲ್ ಮಾರ್ಕೆಟ್, ಮತ್ತು ಪೆಡ್ಡಿ ಅಂಗಡಿ ಅಂತ ಹೇಳ್ತಾರೆ, ಮತ್ತು ಇದು ಕೃಷ್ಣಾಪುರ ಮಠ, ಈ ವಠಾರದಿಂದ 10 ಗ್ರಾಮಗಳಿಂದ ಬಂದು ಇದು ನಂದಿನಿ ನದಿಗೆ ಹೋಗಿ ಸೇರ್ತದೆ। ಇಲ್ಲಿನ ರಾಜಕಾಲುವೆ ಸರಿಪಡಿಸಿಕೊಡಿ ಎಂದು ಊರಿನ ಜನತೆ ಜಿಲ್ಲಾಧಿಕಾರಿ, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು, ಸರಿಪಡಿಸುವ ಭರವಸೆ ಮಾತ್ರ ದೊರಕಿದೆ। ಈ ಬಾರಿ ಭರವಸೆ ಕಾರ್ಯಗತವಾಗದೆ ಹೋದಲ್ಲಿ ಸ್ಥಳೀಯರು ಮತ್ತೆ ಗುಳೆ ಹೋಗುವ ಅನಿವಾರ್ಯತೆ ಸೃಷ್ಟಿಯಾಗಲಿದೆ। ಶರಸಾಲಿಯಾನ್, ವಿಫೋ ನ್ಯೂಸ್, ಮಂಗಳೂರು।